ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಪ್ಡೇಟ್ ಕೂಡ ಬಂದಿದೆ ಪೇಪರ್ನಲ್ಲಿ, ನಿಮ್ಮದು ಅಡ್ಮಿಷನ್ ಕುರಿತು ನೋಡೋಣ ಬನ್ನಿ. ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ಕೋರ್ಸ್ಗಳ ಮೊದಲನೇ ಸುತ್ತಿನ ಸಂಯೋಜಿತ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆದಿದೆ. ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಶುಲ್ಕ ಪಾವತಿಸಿದ ನಂತರ ನೀವು ಮೂಲ ದಾಖಲೆಗಳನ್ನು ಕೂಡ ಪ್ರಕ್ರಿಯೆ ಶನಿವಾರ ಮಧ್ಯಾಹ್ನದಿಂದ ನಿಮಗೆ ಆರಂಭವಾಗಿದೆ. ಪೋಷಕರು ತಮ್ಮ ಮಕ್ಕಳ ಜೊತೆ ಕೆ ಇ ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಭಾನುವಾರ ರಜೆ ಇರೋ ಕಾರಣ ಅವತ್ತು ಇರೋದಿಲ್ಲ. ನಿಮಗೆ 23 ತಾರೀಕುವರೆಗೂ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ ಅಡ್ಮಿಷನ್ಗೆ. ಕಾಲೇಜು ಕೋರ್ಸ್ ಆಯ್ಕೆ ಚಾಯ್ಸ್ ಮಾಡಿಕೊಳ್ಳಲು 22 ಆಗಸ್ಟ್ ಬೆಳಗ್ಗೆ 11 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಶುಲ್ಕ ಪಾವತಿಸಲು 23 ಆಗಸ್ಟ್ ಮಧ್ಯಾಹ್ನ 2 ಗಂಟೆವರೆಗೂ ನಿಮಗೆ ಅವಕಾಶ ನೀಡಿದ್ದಾರೆ. ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು 23 ಆಗಸ್ಟ್ ಸಂಜೆ 4 ಗಂಟೆವರೆಗೂ ನಿಮಗೆ ಅವಕಾಶ ನೀಡಿದ್ದಾರೆ ಎಂದು ಕೆ ಎ ಡೈರೆಕ್ಟರಾದ ರಮ್ಯಾ ಮ್ಯಾಮ್ ಅವರು ಹೇಳಿದ್ದಾರೆ. ವೈದ್ಯಕೀಯ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಸಲ್ಲಿಸುವ ಬಾಂಡ್ನಲ್ಲಿ ಮೊದಲ ಪಾರ್ಟಿ ಅಭ್ಯರ್ಥಿ, ಎರಡನೇ ಪಾರ್ಟಿ ವೈದ್ಯಕೀಯ ಶಿಕ್ಷಣ ನಿರ್ದೇಶಾಲಯ ಕರ್ನಾಟಕ ಸರ್ಕಾರ ಅಂತೇಳಿ ನಮಿಸ್ಬೇಕು. ಇಲ್ಲಿ ನಿಮಗೆ ಬಾಂಡ್ನಲ್ಲಿ ಮೊದಲನೇ ಪಾರ್ಟಿ ಅಭ್ಯರ್ಥಿ, ಎರಡನೇ ಪಾರ್ಟಿ ವೈದ್ಯಕೀಯ ಶಿಕ್ಷಣ ನಿರ್ದೇಶಾಲಯ ಕರ್ನಾಟಕ ಸರ್ಕಾರ ಅಂತೇಳಿ ನೀವು ನಮೂದನೆ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.